ಕರೆದಿಟ್ಟು ಬಂದಂತ ವಿಚಾರ ಮಾಡ್ತೇನೆ. ಇವತ್ತು ನನ್ನ ಬರೀ ತೊಳೆ ಬರೀ ತೊಳೆ ಅಕ್ಕ ಅವನ್ ಕಳಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಸರ್, ಇವನು ನಿಮ್ ಬಗ್ಗೆ ಮಾತಾಡ್ತಾ ಇದ್ದ. ನಾನು ಹಂಗೆಲ್ಲ ಮಾತಾಡಬಾರ್ದು ಸಾಹೇಬ್ರು, ಎಷ್ಟು ಒಳ್ಳೆಯವ್ರು ಅಂತ ಹೇಳ್ತಾ ಇದ್ದೆ. ಮಂಗೆ ಮುಸುಡಿ ಅನ್ನ ಅದೇ ತರ ಭಾವನೆ ಕೊಡ್ತೀನಿ ನೋಡಿ. ಮತ್ತೇನ್ ಮಾಡುದು ಅಲ್ಲ, ನೀವು ನಮ್ಮ ಜೈಲಲ್ಲಿ ಹಾಕಿದೀರಿ, ಏನ್ ವಿಷಯ ಏನ್ ಕತ್ತಿನೋ ಗೊತ್ತಾಗಲಿಲ್ಲ. ಸರಿ, ನೀವು ಬಹಳ ಟೆನ್ಷನ್ ಮಾಡ್ಕೊಬಿಡ್ರಿ. ನಿಮ್ಗೊಂದು ಮಾತಾಡ, ನಾವು ನಿಮ್ ಬಗ್ಗೆ ಮಾತಾಡಕತ್ತಿದ್ವಿ. ಸಾಹೇಬ್ರಿಗೆ ಸನ್ಮಾನ ಮಾಡ್ಬೇಕು, ಹೆಂಗ ಏನು ಅಂತ ವಿಚಾರ ಮಾಡ್ಬೇಕು. ಹೂವಿನ ಎಷ್ಟು ತರ್ಬೇಕು, ಉದುರುಗಡ್ಡೆ ಹೆಂಗ್ ಹಚ್ಚಬೇಕು, ಚಟ ಹೆಂಗ್ ಬಿಗಿಬೇಕು ಎಲ್ಲ ವಿಚಾರ ಮಾಡ್ಬೇಕು. ನೀವು ಒಟ್ಟ ಟೆನ್ಷನ್ ತೊಳಕ್ ಹೋಗ್ಬೇಡ್ರಿ. ಕರವಿನ ಹಾರಾಟ ಏನಿದ್ರು ಗುಡ್ಡದ ಮುಂದ ಆಟ. ಆ ಗುಡ್ಡದ ಮನೆ ಹಾಳೆ ಬಿದ್ದೋಗ್ರಿ. ಈ ಊರಾಗ ಮೂರ್ ನಾಲ್ಕ್ ಜನ ಹೌದು, ಅವ್ರಿಗೆ ಸರಿಯಾದ ಜಾಗ ಕೂಡ ಹೌದಲ್ಲ ಸರ್. ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರ್ತೀನಿ, ಅಷ್ಟ ಇವನು ಮದ್ದು ಒಳಗೆ ಹಾಕಿ ಹೇಳ್ತೀನಿ. ಸರ್, ಪಾಪ ಹೆಣ್ಣು ಮುಗಿ ಯಾಕೆ ನೀವು ನೋಡಿ ಕಿರಡಿ ಇದ್ದಂಗಿರಿ, ನೀವೇ ಹೋಗ್ರಿ ಅಲ್ಲ ಸರ್. ನೀವು ಹೋದ್ರೆ ಪಾಪ ಈ ಪಂಡೆ ಮನೆಯಲ್ಲಿ ಸ್ವಲ್ಪ ಸುಖ ಸಿಕ್ಕಿತ್ತಲ್ಲ ಸರ್. ಅದ್ಮಾಸ್ ಕೆಂಪಯ್ಯ, ಆಕೆಗ್ ಸುಖ ಕೊಟ್ಟಿದ್ ಸಾಕ. ಎಷ್ಟು ದಿವಸ ಆಕೆಗ ಸುಖ ಕೊಟ್ಟಿದ್ ಸಾಕು ಮಗನೇ? ಟೇಷನ್ ಇಂದ ಕೋರ್ಟ್ಗೆ, ಕೋರ್ಟಿಂದ ಟೇಷನ್ ಕರ್ಕೊಂಡು ಹೋಗ್ತೀವಿ ಬಾಳಿನೊಳಗ. ಅಂದರ್ ಬಾರ ಆಡತ್ತಾರಂತ ಅವ್ರು ಹೋಗಿ ಹಿಡ್ಕೊಂಡ್ಬರಕ್ ಹೋಗಣ. ಹೌದಾ? ಇದಕ್ಕೆ ಖುಷಿ ಒಳಗ